ನನಗಂತೂ ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿದೆ. ನಿಮಗೂ ಆಗ್ತಾಯಿದೆಯಾ? ಸರಿ, ಹಾಗಾದರೆ 50 ರೂಪಾಯಲ್ಲಿ ಒಂದು ಅಕೌಂಟ್ ಓಪನ್ ಮಾಡೋದು ಹೇಳ್ತೀನಿ. ನಾನು ಪ್ರಸನ್ನ ಹೆಗಡೆ, ಬನ್ನಿ ಶುರು ಮಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ನಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ಸಮ್ ಎಕ್ಸ್ ಅಮೌಂಟ್ನ ಬ್ಯಾಂಕ್ ಅವರು ಚಾರ್ಜ್ ಮಾಡ್ತಾರೆ. ಅದಕ್ಕಾಗಿ ಇವಾಗ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಒಂದು ಬ್ಯಾಂಕ್ ಅಕೌಂಟ್ನ ತೆಗಿಬೋದು ಜಸ್ಟ್ 50 ರೂಪಾಯಲ್ಲಿ. ಸರಿ, ಹೆಂಗೆ ಓಪನ್ ಮಾಡೋದು ಕೇಳ್ತಾ ಇದ್ದೀರಾ? ತೊಗೊಳ್ಳಿ ಒಂದು ಐಡಿ ಕಾರ್ಡ್ನ, 2 ಫೋಟೋ ತೊಗೊಳ್ಳಿ, ಹೋಗಿ ನಿಯರೆಸ್ಟ್ ಪೋಸ್ಟ್ ಆಫೀಸಿಗೆ, ನಿಮ್ಮದೆಲ್ಲ ರೆಕಾರ್ಡ್ನ ಕೊಡಿ. ಅವರಿಗೆ ಒಂದು ಫಾರ್ಮ್ ಕೊಡ್ತಾರೆ, ಫಿಲಪ್ ಮಾಡಿ ಒಂದು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ ಒಂದು 1/2 ಗಂಟೆಯಲ್ಲಿ. ಸೊ 50 ರೂಪಾಯಲ್ಲಿ ನಿಮಗೆ ಅಕೌಂಟ್ ಓಪನ್ ಆಯಿತು, ATM ಕಾರ್ಡ್ ಸಹ ಸಿಕ್ತು. ಒಂದು ವೇಳೆ ನಿಮ್ಗೆ ಚೆಕ್ಬುಕ್ ಬೇಕಂದರೆ 500 ರೂಪಾಯಿ ಮಿನಿಮಮ್ ನೀವು ಮೇಂಟೈನ್ ಮಾಡಬೇಕು. ಸೊ ಈ ATM ಕಾರ್ಡ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮ್ಮ ಕ್ವೆಶನ್ ಬರ್ಬೋದು. ಇಂಡಿಯನ್ ಪೋಸ್ಟ್ ಆಫೀಸ್ ಅವ್ರದ್ದೇ ಸಿಕ್ಕಾಪಟ್ಟೆ ATMs ಇದೆ, ಅಲ್ಲೋಗಿ ನೀವು ಡ್ರಾ ಮಾಡ್ಬೋದು. ಇಲ್ಲಾಂದರೆ ಬೇರೆ ನಾರ್ಮಲ್ ATM ಇರುತ್ತಲ್ವ ಎಲ್ಲ ಬ್ಯಾಂಕ್ದು, ಅಲ್ಲಿ ಹೋಗಿ ಸಹ ನೀವು ಅಮೌಂಟ್ನ ಡ್ರಾ ಮಾಡ್ಬೋದು. ಈ ATM ಕಾರ್ಡು ಎಲ್ಲ ಬ್ಯಾಂಕ್ ATM ಕಾರ್ಡ್ ಥರನೇ, ಒಂದು ದಿವಸಕ್ಕೆ ನಿಮಗೆ ಲಿಮಿಟ್ಟು 25,000 ತನಕ ನೀವು ಡ್ರಾ ಮಾಡ್ಬೋದು. ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ, ಯಾವುದೇ ಸರ್ವಿಸ್ ಚಾರ್ಜಸ್ ಇಲ್ಲ. ನಿಮ್ಮ ಎಲ್ಲ ಅಕೌಂಟ್ಗಳಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ಷನ್ ಸಿಗ್ತಾ ಇದೆ, ಹಾಗೆ ಮೊಬೈಲ್ ಬ್ಯಾಂಕಿಂಗ್ ಆಪ್ಷನ್ ಸಹ ನಿಮಗೆ ಸಿಗುತ್ತೆ. ಈ ವಿಷಯ ಹೇಗೆ ಎಲ್ಲರಿಗೂ ತಲುಪ್ತಾ ಇದೆ ಅಂದರೆ, ಕಳೆದ 6 ತಿಂಗಳಿಂದ ಮೋರ್ ದೆನ್ 1 ಲಕ್ಷ ಜನ ಅಕೌಂಟ್ನ ಓಪನ್ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ. ಸೊ ಈ ಅಕೌಂಟ್ನ ಓಪನ್ ಮಾಡಿ ಯಾವುದೇ ಮೇಂಟೆನೆನ್ಸ್ ಚಾರ್ಜು ಹಿಡನ್ ಚಾರ್ಜನ್ನು ಇಲ್ಲದೆ ಈ ಅಕೌಂಟ್ನ ಯೂಸ್ ಮಾಡಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.